ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವೆಂದಾದರೂ ದೆವ್ವಗಳು ಅಥವಾ ವಿಮಾನದ ರಹಸ್ಯಗಳ ಬಗ್ಗೆ ಕೇಳಿದ್ದೀರಾ? ಒಂದು ವೇಳೆ ಕೇಳಿಲ್ಲವೆಂದರೆ ನಿಮಗೆ ಈಸ್ಟರ್ನ್ ಏರ್ಲೈನ್ ಫ್ಲೈಟ್ 401 ಬಗ್ಗೆ ಮೇಬಿ ತಿಳಿಯದೆ ಹೋಗಿರಬಹುದು. ಈ ಫ್ಲೈಟ್ 401 ದೆವ್ವಗಳ ವಿಮಾನವೆಂದು ಹೇಳುತ್ತಿರುತ್ತಾರೆ. ಈ ರೀತಿ ಏಕೆ ಹೇಳುತ್ತಾರೆ ಎಂದು ತಿಳಿಯಬೇಕಾದರೆ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತೇಕೆ ತಡ, ಬನ್ನಿ ಅದೇನೆಂದು ನೋಡೋಣ. ಸ್ನೇಹಿತರೆ, ಈ ಕಥೆಯು December 29, 1972 ಶುರುವಾಗುತ್ತದೆ. ಈಸ್ಟರ್ನ್ ಏರ್ಲೈನ್ಸ್ಗೆ ಸಂಬಂಧಿಸಿದ 401 ಫ್ಲೈಟ್ 163 ಮಂದಿ ಪ್ಯಾಸೆಂಜರ್ಸ್ ಮತ್ತು 19 ಜನ ಕ್ರೂ ಮೆಂಬರ್ಗಳ ಜೊತೆ ರಾತ್ರಿ ಸಮಯದಲ್ಲಿ 9:20 ನ್ಯೂಯಾರ್ಕ್ನ ಜಾನ್ ಕೆನಡಿ ಏರ್ಪೋರ್ಟ್ನಿಂದ ಫ್ಲೋರಿಡಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಸೇರಲು ಗಾಳಿಯಲ್ಲಿ ಹಾರಿತು. ಆಗ ಪೈಲಟ್ ಆಗಿ ವಿಮಾನ ನಡೆಸುತ್ತಿರುವವರು ಕ್ಯಾಪ್ಟನ್ ಬಾಬ್ ಲಾಫ್ಟ್. ಇವರು ನುರಿತ ಪೈಲಟ್. ಅಂದಿಗೆ ಅವರಿಗೆ 29,000 ಗಂಟೆಗಳ ವಿಮಾನ ಚಾಲನೆಯ ಅನುಭವವಿತ್ತು. ಹಾಗೆಯೇ ಈ ಬಾಬ್ರವರಿಗೆ ಕೋ ಪೈಲಟ್ ಆಗಿ 49 ವರ್ಷ ವಯಸ್ಸಿನ ಸ್ಟಾಕ್ ಸ್ಟಿಲ್ ಇದ್ದರು. ಇವರಿಗೂ ಕೂಡ 5,800 ಗಂಟೆಗಳ ವಿಮಾನ ಚಾಲನೆಯ ಅನುಭವವಿತ್ತು. ಹಾಗೆಯೇ ಇವರ ಜೊತೆ 51 ವರ್ಷ ವಯಸ್ಸಿನ ಫ್ಲೈಟ್ ಇಂಜಿನಿಯರ್ ಆದ ಡಾನ್ ರೆಪೋ ಇದ್ದರು. ಇವರಿಗೆ 15,700 ಗಂಟೆಗಳ ವಿಮಾನ ಅನುಭವವಿದೆ. ಆದರೆ December 29, 1972 ರಾತ್ರಿ 9:20 ಫ್ಲೈಟ್ 401 ನ್ಯೂಯಾರ್ಕ್ ಜಾನ್ ಕೆನಡಿ ಏರ್ಪೋರ್ಟ್ನಿಂದ ಶುರುವಾಯಿತು. ಹಾಗೆ ಗಾಳಿಯಲ್ಲಿ ಮೇಲಕ್ಕೆ ಹಾರಿದ ನಂತರ ಎಲ್ಲವೂ ನಾರ್ಮಲ್ ಆಗಿಯೇ ಇತ್ತು. ವಿಮಾನದಲ್ಲಿ ಪ್ರಯಾಣಿಕರೆಲ್ಲರೂ ಕೂಡ ಒಳ್ಳೆಯ ನಿದ್ದೆಯಲ್ಲಿದ್ದರು. ಹಾಗೆಯೇ ಕ್ರೂ ಮೆಂಬರ್ಸ್ ಅವರವರ ಕೆಲಸಗಳಲ್ಲಿ ಅವರು ಬ್ಯುಸಿಯಾಗಿದ್ದರು. ಆ ವಿಮಾನ ಹಾರಲು ಶುರುವಾಗಿ ಸರಿಸುಮಾರು 2 ಸಮಯ ಮುಗಿದಿತ್ತು. ಆಗ ಟೈಮ್ 11:30 ಈ ಸಮಯಕ್ಕೆ ಈ ವಿಮಾನ ಫ್ಲೋರಿಡಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಆಗಬೇಕಿತ್ತು. ಅದರಿಂದ ವಿಮಾನದ ಮೇನ್ ಪೈಲಟ್ ಆದ ಬಾಬ್ ಲಾಫ್ಟ್ ಲ್ಯಾಂಡಿಂಗ್ ಲಿವರ್ ಕೆಳಕಿಳಿಸಿದರು. ಇದನ್ನು ವಿಮಾನವನ್ನು ಲ್ಯಾಂಡಿಂಗ್ ಮತ್ತು ಟೇಕ್ ಆಫ್ ಮಾಡಲು ಉಪಯೋಗಿಸುತ್ತಾರೆ. ನಾರ್ಮಲ್ ಆಗಿ ಲ್ಯಾಂಡಿಂಗ್ ಲಿವರ್ ಅನ್ನು ಆಪರೇಟ್ ಮಾಡುತ್ತಿದ್ದಂತೆಯೇ ಲ್ಯಾಂಡಿಂಗ್ ಏರ್ ಇಂಡಿಕೇಟರ್ ಗ್ರೀನ್ ಕಲರ್ಗೆ ಬದಲಾಗುತ್ತದೆ. ಆದರೆ ಇಲ್ಲಿ ಹಾಗಾಗಲಿಲ್ಲ. ಬಾಬ್ ಲಾಫ್ಟ್ ಆ ಲಿವರ್ ಅನ್ನು ಆಪರೇಟ್ ಮಾಡಬೇಕಾದರೆ ಕೋ ಪೈಲಟ್ ಆದ ಸ್ಟಾಕ್ ಸ್ಟಿಲ್ ಈ ಇಂಡಿಕೇಟರ್ ನನ್ನು ನೋಡಿ ಶಾಕ್ ಆದರು. ಏಕೆಂದರೆ ಲಿವರ್ ಆಪರೇಟ್ ಮಾಡುತ್ತಿದ್ದರೂ ಇಂಡಿಕೇಟರ್ ಗ್ಲೋ ಆಗಲಿಲ್ಲ. ಈ ವಿಷಯವನ್ನು ತಕ್ಷಣವೇ ಕ್ಯಾಪ್ಟನ್ ಬಾಬ್ಗೆ ಹೇಳುತ್ತಾರೆ. ಆಗ ಕ್ಯಾಪ್ಟನ್ ಆ ಲಿವರ್ ಅನ್ನು ಮೇಲೆತ್ತಿ ಮತ್ತೆ ಕೆಳಗಿಳಿಸಿದರು. ಆದರೆ ಈ ಬಾರಿಯೂ ಕೂಡ ಇಂಡಿಕೇಟರ್ ಗ್ಲೋ ಆಗಲೇ ಇಲ್ಲ. ಇಂಡಿಕೇಟರ್ ಏಕೆ ಗ್ಲೋ ಆಗುತ್ತಿಲ್ಲವೆಂದು ಅವರಿಗೆ ಅಸಲು ಅರ್ಥವಾಗುತ್ತಿಲ್ಲ. ಈ ಇಂಡಿಕೇಟರ್ ಸಿಗ್ನಲ್ ಬರದಿದ್ದರೆ ಪ್ಲೇನ್ ಲ್ಯಾಂಡಿಂಗ್ ಏರ್ ಓಪನ್ ಆಗಿದೆಯೋ ಅಥವಾ ಇಲ್ಲವೋ ಎಂದು ಹೇಳಲಾಗುವುದಿಲ್ಲ. ಒಂದು ವೇಳೆ ಈ ಲ್ಯಾಂಡಿಂಗ್ ಏರ್ ಓಪನ್ ಆಗದೆ ಪ್ಲೇನ್ ಅನ್ನು ಲ್ಯಾಂಡ್ ಮಾಡಿದರೆ ಬ್ಲಾಸ್ಟ್ ಆಗುವ ಅವಕಾಶಗಳಿರುತ್ತವೆ. ಆಗ ತಕ್ಷಣವೇ ಪೈಲಟ್ಗಳು ATCಯನ್ನು ಕಾಂಟ್ಯಾಕ್ಟ್ ಆಗಿ ಈ ವಿಷಯದ ಬಗ್ಗೆ ಹೇಳಿದರು. ಆಗ ACT ವಿಮಾನವನ್ನು 2,000 ಅಡಿಗಳ ಎತ್ತರಕ್ಕೆ ಕರೆದೊಯ್ಯುವಂತೆ ಹೇಳಿತು. ಆಗ ಪೈಲಟ್ ಅದೇ ರೀತಿ ಮಾಡಿದರು. ಆನಂತರ ಮೇನ್ ಪೈಲಟ್ ಕೋ ಪೈಲಟ್ಗೆ ವಿಮಾನವನ್ನು ಆಟೋ ಪೈಲಟ್ ಮೂಡಲ್ಲಿ ಇಡಬೇಕೆಂದು ಹೇಳುತ್ತಾರೆ. ಈ ಆಟೋ ಪೈಲಟ್ ಮೂಡಲ್ಲಿ ಇಟ್ಟಾಗ 80 ಸೆಕೆಂಡುಗಳವರೆಗೂ ವಿಮಾನವು 2,000 ಅಡಿಗಳ ಎತ್ತರದಲ್ಲಿ ಆಕಾಶದಲ್ಲಿ ಹಾರಾಡುತ್ತಿರುತ್ತದೆ. ಆನಂತರ ಮೇನ್ ಪೈಲಟ್ ವಿಮಾನದ ಇಂಜಿನಿಯರ್ ಅನ್ನು ಕರೆದು ಇಂಡಿಕೇಟರ್ ಅನ್ನು ಚೆಕ್ ಮಾಡುವಂತೆ ಹೇಳುತ್ತಾರೆ. ಆಗ ಇಂಜಿನಿಯರ್ ಇಂಡಿಕೇಟರ್ ಅನ್ನು ಓಪನ್ ಮಾಡಿ ಪೂರ್ತಿಯಾಗಿ ಚೆಕ್ ಮಾಡುತ್ತಾರೆ. ಎಷ್ಟು ಚೆಕ್ ಮಾಡಿದರೂ ಸಹ ಆ ಇಂಡಿಕೇಟರ್ ಗ್ಲೋ ಆಗಲೇ ಇಲ್ಲ. ಆನಂತರ ಒಂದು ಬಟನ್ ಅನ್ನು ಪ್ರೆಸ್ ಮಾಡುತ್ತಾರೆ. ಸಾಧಾರಣವಾಗಿ ಆ ಬಟನ್ ಅನ್ನು ಪ್ರೆಸ್ ಮಾಡಿದರೆ ಎಲ್ಲಾ ಇಂಡಿಕೇಶನ್ ಲೈಟ್ಸ್ ಕೂಡ ಒಂದೇ ಬಾರಿ ಗ್ಲೋ ಆಗುತ್ತವೆ. ಇದರಿಂದ ಪ್ಲೇನ್ ನಲ್ಲಿರುವ ಎಲ್ಲಾ ಸಿಸ್ಟಮ್ ಕರೆಕ್ಟ್ ಆಗಿ ವರ್ಕ್ ಮಾಡುತ್ತಿವೆಯೋ ಅಥವಾ ಇಲ್ಲವಾ ಎಂದು ತಿಳಿಯುತ್ತದೆ. ಆದರೆ ಬಟನ್ ಪ್ರೆಸ್ ಮಾಡಿದ ನಂತರವೂ ಕೂಡ ಇಂಡಿಕೇಟರ್ ಗ್ಲೋ ಆಗಲಿಲ್ಲ. ಆನಂತರ ಕ್ಯಾಪ್ಟನ್ ಬಾಬು ವಿಮಾನದ ಬಾಟಮ್ ಕ್ಯಾಬಿನ್ ಒಳಕ್ಕೆ ಹೋಗಿ ಅಲ್ಲಿರುವ ಚಿಕ್ಕ ಕಿಟಕಿಯಿಂದ ಲ್ಯಾಂಡಿಂಗ್ ಏರ್ ಅನ್ನು ಓಪನ್ ಆಗಿವೆಯಾ ಇಲ್ಲವಾ ಎಂದು ಇಂಜಿನಿಯರ್ ರೆಪೋರ್ ಅನ್ನು ನೋಡಲು ಹೇಳುತ್ತಾರೆ. ಆಗ ತಕ್ಷಣವೇ ರೆಪೋ ಬಾಟಮ್ ಕ್ಯಾಬಿನ್ಗೆ ಹೋಗಿ ನೋಡಿದರೆ ಅಲ್ಲಿ ವಿಮಾನದ ಹಿಂಭಾಗದಲ್ಲಿರುವ ಲ್ಯಾಂಡಿಂಗ್ ಏರ್ಸ್ ಓಪನ್ ಆಗಿದ್ದಾವೆ. ಆದರೆ ನೋಸ್ ಲ್ಯಾಂಡಿಂಗ್ ಏರ್ಸ್ ಇಲ್ಲಿವರೆಗೂ ಸಹ ಓಪನ್ ಆಗಲಿಲ್ಲ. ಈ ನೋಸ್ ಲ್ಯಾಂಡಿಂಗ್ ಏರ್ಸ್ ಓಪನ್ ಆಗದೆ ವಿಮಾನವನ್ನು ಲ್ಯಾಂಡ್ ಮಾಡಲು ಆಗುವುದಿಲ್ಲ. ಒಂದು ವೇಳೆ ಲ್ಯಾಂಡ್ ಮಾಡಿದರೆ ಪ್ಲೇನ್ ಬ್ಯಾಲೆನ್ಸ್ ತಪ್ಪಿ ಕ್ರ್ಯಾಶ್ ಆಗುವ ಸಾಧ್ಯತೆ ಇದೆ. ಇದೆಲ್ಲ ನಡೆಯುವಷ್ಟೊತ್ತಿಗೆ 2 ಸಮಯ ಮುಗಿದಿದೆ. ಮತ್ತೆ ವಿಮಾನವು ಅದಷ್ಟಕ್ಕೆ ಅದೇ 100 ಕೆಳಗೆ ಬಂದು ಬಿಟ್ಟಿದೆ. ಹಾಗೆ ನಿಧಾನವಾಗಿ ವಿಮಾನವು ಕೆಳಗೆ ಹೋಗುವುದನ್ನು ಯಾರೂ ಸಹ ಗಮನಿಸಲಿಲ್ಲ. ಮುಂದಿನ 70 ಸೆಕೆಂಡುಗಳಲ್ಲಿ ಈ ವಿಮಾನವು 250 ಇನ್ನೂ ಕೆಳಗೆ ಬಂದು ಬಿಡುತ್ತದೆ. ಹಾಗೆ ವಿಮಾನವು ಈ ಎತ್ತರಕ್ಕೆ ಬಂದ ನಂತರ ವಿಮಾನದಲ್ಲಿರುವ ಎಲ್ಲಾ ವಾರ್ನಿಂಗ್ ಅಲಾರಂಗಳು ಒಂದೇ ಸಾರಿಗೆ ಮೊಳಗಲು ಶುರುವಾಗುತ್ತವೆ. ಆನಂತರ ವಿಮಾನದಲ್ಲಿರುವವರೆಲ್ಲರಿಗೂ ಭಯ ಶುರುವಾಯಿತು. ಕ್ರೂ ಮೆಂಬರ್ಸ್ ಎಲ್ಲರೂ ಪ್ರಯಾಣಿಕರನ್ನು ಒಂದೇ ಕಡೆ ಇರಿಸುವಂತೆ ಪ್ರಯತ್ನಿಸುತ್ತಿದ್ದಾರೆ. ನೆಕ್ಸ್ಟ್ 15 ಸೆಕೆಂಡುಗಳಲ್ಲಿ ಈ ವಿಮಾನವು 2,000 ಅಡಿಗಳಿಂದ 1,000 ಅಡಿಗಳಿಗೆ ಬಂದು ಬಿಡುತ್ತದೆ. ಆನಂತರ ಕೋಪೈಲೆಟ್ ವಿಮಾನವನ್ನು 180 ಡಿಗ್ರಿ ತಿರುಗಿಸಲು ಪ್ರಯತ್ನಿಸುತ್ತಾರೆ.
ಆದರೆ ಎತ್ತರ ಕಡಿಮೆ ಇರುವುದರಿಂದ ಅದು ಪಾಸಿಬಲ್ ಆಗಲಿಲ್ಲ. ಆ ನಂತರ 10 ಸೆಕೆಂಡುಗಳಲ್ಲಿ ಆ ವಿಮಾನವು ಕೆಳಗೆ ಬಿದ್ದು ಕ್ರಾಶ್ ಆಗಿಬಿಡುತ್ತದೆ. ಸ್ನೇಹಿತರೆ, ಪ್ರಾಣ ಭಯವು ಎಷ್ಟು ಭಯಂಕರವಾಗಿರುತ್ತದೆ ಎಂದು ಜಸ್ಟ್ ಇಮ್ಯಾಜಿನ್ ಮಾಡಿಕೊಳ್ಳಿ. ಈ ವಿಮಾನವು ಕ್ರ್ಯಾಶ್ ಆಗುವಾಗ ಅದರ ವೇಗ 365 ಕಿಲೋಮೀಟರ್ ಪರ್ ಅವರ್ ಇತ್ತು. ವಿಮಾನದ ಪಾರ್ಟ್ಸ್ಗಳೆಲ್ಲವೂ ಏರ್ಪೋರ್ಟ್ ನಿಂದ 30 ಕಿಲೋಮೀಟರ್ ದೂರದಲ್ಲಿ ಸಿಕ್ಕವು. ಈ ಘಟನೆಯಲ್ಲಿ 101 ಮಂದಿ ಸಾವನ್ನಪ್ಪಿದರು. ಅದೃಷ್ಟವಶಾತ್ 75 ಮಂದಿ ಪ್ರಾಣಾಪಾಯದಿಂದ ಪಾರಾದರು. ಇವರಲ್ಲಿ 67 ಮಂದಿ ಪ್ಯಾಸೆಂಜರ್ಸ್ ಮತ್ತು 8 ಜನ ಕ್ರೂ ಮೆಂಬರ್ಸ್ ಇದ್ದರು. ಆನಂತರ ಈ ವಿಮಾನದಲ್ಲಿನ ಕೆಲವೊಂದು ಒಳ್ಳೆಯ ಪಾರ್ಟ್ಸ್ಗಳನ್ನು ಬೇರೆ ವಿಮಾನಕ್ಕೆ ಅಳವಡಿಸಲಾಯಿತು. ಸ್ನೇಹಿತರೆ, ಈಗ ನೀವು ಆಲೋಚಿಸುತ್ತಿರಬಹುದು, ಇದು ನಾರ್ಮಲ್ ಪ್ಲೇನ್ ಕ್ರ್ಯಾಶ್ ತರವೇ ಇತ್ತಲ್ಲ, ಮತ್ತೆ ಇದು ದೆವ್ವಗಳ ವಿಮಾನ ಹೇಗಾಯಿತು ಎಂದು. ಇದರ ಬಗ್ಗೆ ನಿಮಗೆ ವಿವರವಾಗಿ ಹೇಳಬೇಕೆಂದರೆ ಈಸ್ಟರ್ನ್ ಏರ್ಲೈನ್ಗೆ ಸಂಬಂಧಿಸಿದ 301 ವಿಮಾನದ ಬಗ್ಗೆ ತಿಳಿಯಲೇಬೇಕಾಗುತ್ತದೆ. ಸ್ನೇಹಿತರೆ, ಈ ವಿಮಾನವು 180 ಜನ ಪ್ರಯಾಣಿಕರೊಂದಿಗೆ ನ್ಯೂಯಾರ್ಕ್ನಿಂದ ಫ್ಲೋರಿಡಾಗೆ ಹೋಗಲು ಗಾಳಿಯಲ್ಲಿ ಹಾರಿತು. ಹಾಗೆ ಗಾಳಿಯಲ್ಲಿ ಹಾರಿದ ಸ್ವಲ್ಪ ಸಮಯದ ನಂತರ ಏರ್ ಹೋಸ್ಟರ್ಸ್ ಆದ ಮೇರಿ ತನ್ನ ಸೀಟಿನಿಂದ ಎದ್ದು ಫುಡ್ ಸ್ಟೋರ್ಗೆ ಹೋಗುತ್ತಾರೆ. ಅಲ್ಲಿ ಫುಡ್ ಸ್ಟೋರಲ್ಲಿ ಫುಡ್ಡನ್ನು ಬಿಸಿ ಮಾಡಲು ಓವನ್ ಬಳಿ ಕೈಯಿಟ್ಟಾಗ ತನ್ನ ಮುಂದಿರುವ ದೃಶ್ಯವನ್ನು ನೋಡಿ ಒಂದೇ ಬಾರಿಗೆ ಭಯಬಿದ್ದು ಶಾಕ್ ಆದಳು. ಈಗ ನೀವು ಆಲೋಚಿಸುತ್ತಿರಬಹುದು, ಮೇರಿ ಏನು ನೋಡಿರಬಹುದು ಎಂದು, ಮತ್ತು ಏಕೆ ಇಷ್ಟು ಹೆಚ್ಚಾಗಿ ಭಯಬಿದ್ದಳು ಎಂದು. ಅದೇನೆಂದರೆ ಓವೆನ್ ಹಿಂದಿರುವ ಗ್ಲಾಸಲ್ಲಿ ಒಂದು ಮುಖವು ಕಾಣಿಸುತ್ತದೆ. ಅದು ಬಹಳ ಭಯಂಕರವಾಗಿತ್ತು. ಆ ಮುಖ ಕಣ್ಣುಗಳನ್ನು ಆಡಿಸುತ್ತಿದೆ. ಮೇರಿ ಅವರ ಜೊತೆ ಮಾತಾಡಲು ಪ್ರಯತ್ನಿಸುತ್ತಾಳೆ, ಆದರೆ ಆಕೆಯ ಬಾಯಿಂದ ಒಂದೇ ಒಂದು ಮಾತು ಕೂಡ ಹೊರಬರುತ್ತಿಲ್ಲ. ಹಾಗೆ ಭಯದಿಂದ ಮೇರಿ ತನ್ನ ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾಳೆ. ಸ್ವಲ್ಪ ಸಮಯದ ನಂತರ ಕಣ್ಣು ತೆರೆದು ನೋಡಿದರೆ ಎಲ್ಲವೂ ನಾರ್ಮಲ್ ಆಗಿತ್ತು. ಆ ಭಯಂಕರವಾದ ಮುಖವೂ ಕೂಡ ಮಾಯವಾಗಿ ಬಿಟ್ಟಿದೆ. ಮೇರಿ ಇದೆಲ್ಲವೂ ತನ್ನ ಭ್ರಮೆಯೇನೋ ಎಂದುಕೊಂಡಿದ್ದಳು. ಹಾಗೆಯೇ ಆಲೋಚಿಸುತ್ತಾ ತನ್ನ ಕೈಯನ್ನು ಮತ್ತೆ ಓವನ್ ಬಳಿ ಇಡುತ್ತಿದ್ದರೆ ಆ ಮುಖ ಮತ್ತೆ ಮುಂದೆ ಬಂದಿತು. ಮೇರಿಗೆ ಏನು ಅನ್ನಿಸಿತೆಂದರೆ ಆಕೃತಿ ನನ್ನ ಬಳಿ ಏನೋ ಹೇಳಲು ಪ್ರಯತ್ನಿಸುತ್ತಿದೆ ಎಂದು. ಆಗ ಮೇರಿಗೆ ಸ್ವಲ್ಪ ಸಮಯದವರೆಗೂ ಬೇರೆ ಪ್ರಪಂಚದಲ್ಲಿರುವ ಹಾಗೆ ಅನಿಸಿತು. ಆದರೆ ಆಕೆ ತನಗೆ ತಾನೇ ಧೈರ್ಯ ತಂದುಕೊಂಡು ವಿಮಾನದ ಇಂಜಿನಿಯರ್ ಬಳಿ ಬರುತ್ತಾಳೆ. ನಡೆದ ವಿಷಯವನ್ನೆಲ್ಲ ಆತನ ಬಳಿ ಹೇಳುತ್ತಾಳೆ. ಆಗ ಆ ಇಂಜಿನಿಯರ್ ಮೇರಿ ಹೇಳಿದ್ದನ್ನು ನಂಬಲಿಲ್ಲ. ಆದರೆ ಯಾವಾಗಾದರೆ ಅವರು ಮೇರಿಯ ಜೊತೆ ಫುಡ್ ಸ್ಟೋರ್ಗೆ ಹೋದರೋ ಆಗ ಅವರಿಗೆ ತಲೆ ಗಿರಗಿರನೆ ತಿರುಗಿತು. ಆಕೃತಿ ನಿಜವಾಗಿಯೂ ಗ್ಲಾಸಲ್ಲಿ ಕಾಣಿಸುತ್ತಿತ್ತು. ಆದರೆ ಈ ಬಾರಿ ಆ ಮುಖವು ಮಾತಾಡುತ್ತಿದೆ. ಇವರಿಬ್ಬರನ್ನು ಕುರಿತು ಜಾಗ್ರತೆಯಿಂದಿರಿ, ಇನ್ನು ಸ್ವಲ್ಪ ಸಮಯದಲ್ಲಿಯೇ ಈ ವಿಮಾನಕ್ಕೆ ಬೆಂಕಿ ತಗುಲಲಿದೆ ಎಂದು ಹೇಳಿ ಮಾಯವಾಗಿ ಬಿಟ್ಟಿತು. ಮೇರಿಗೆ ಮಾತ್ರ ಆ ಮುಖವು ಯಾರದೆಂದು ಅರ್ಥವಾಗುತ್ತಿಲ್ಲ. ಆದರೆ ವಿಮಾನದ ಇಂಜಿನಿಯರ್ ಆ ಮುಖವನ್ನು ನೋಡಿದ ತಕ್ಷಣ ಗುರುತು ಹಿಡಿದನು. ಈ ಮುಖವು ಫ್ಲೈಟ್ 401 ಕ್ರ್ಯಾಶಲ್ಲಿ ಸತ್ತು ಹೋಗಿದ್ದ ಫ್ಲೈಟ್ ಇಂಜಿನಿಯರ್ ಡಾನ್ ರೆಪೋರ್ ಅವರದ್ದು ಎಂದು. ಮೇರಿ ಮತ್ತು ವಿಮಾನದ ಇಂಜಿನಿಯರ್ ಅನ್ನು ಭಯಬೀಳಿಸಿದ್ದು ಕೂಡ ಡಾನ್ ರೆಪೋರ್ ಅವರೇ. ಈ ವಿಷಯವನ್ನು ಮೇರಿ ವಿಮಾನದಲ್ಲಿರುವ ಎಲ್ಲಾ ಕ್ರೂ ಮೆಂಬರ್ಗಳಿಗೆ ಹೇಳಿಬಿಡುತ್ತಾಳೆ. ಆದರೆ ಯಾರೂ ಸಹ ನಂಬುವುದಿಲ್ಲ. ಹಾಗೆಯೇ ಸ್ವಲ್ಪ ಸಮಯದ ನಂತರ ಮೆಕ್ಸಿಕೋಗೆ ಹತ್ತಿರದಲ್ಲಿ ಫ್ಲೈಟ್ಗೆ ಇಂಜಿನ್ನಲ್ಲಿ ಏನೋ ಫಾಲ್ಟ್ ಇರುವ ಹಾಗೆ ಅನಿಸಿತು. ಆನಂತರ ಆ ವಿಮಾನವನ್ನು ಮತ್ತೆ ನ್ಯೂಯಾರ್ಕ್ ಕಡೆ ತಿರುಗಿಸಿ ಸೇಫ್ ಆಗಿ ಲ್ಯಾಂಡ್ ಮಾಡಿ ಇಂಜಿನ್ ಅನ್ನು ರಿಪೇರಿ ಮಾಡಿಸಿದರು. ಮತ್ತೆ ಆ ವಿಮಾನ ಟೇಕ್ ಆಫ್ ಆಗಿ ತನ್ನ ಪ್ರಯಾಣವನ್ನು ಮುಂದುವರೆಸಿತ್ತು. ಹಾಗೆ ಮುಂದುವರೆಸಿದ ಸ್ವಲ್ಪ ಸಮಯದಲ್ಲಿಯೇ ವಿಮಾನದ ಲೆಫ್ಟ್ ಸೈಡ್ ಇಂಜಿನ್ ಗಾಳಿಯಲ್ಲಿಯೇ ಬ್ಲಾಸ್ಟ್ ಆಗಿಬಿಡುತ್ತದೆ. ಇದರಿಂದ ಎಲ್ಲರೂ ಬಹಳ ಭಯಬಿದ್ದಿದ್ದರು. ಈ ಘಟನೆಯನ್ನು ನೋಡಿ ಮೇರಿಗೆ ಮತ್ತು ಇಂಜಿನಿಯರ್ಗೆ ಡಾನ್ ರೆಪೋ ಮಾತುಗಳು ನೆನಪಾದವು. ಇಂತಹ ಎಷ್ಟೋ ಘಟನೆಗಳಿಂದ ಈ ವಿಮಾನಕ್ಕೆ ಗೋಸ್ಟ್ ಫ್ಲೈಟ್ 401 ಎಂದು ಹೆಸರಿಟ್ಟರು. ಇಷ್ಟೇ ಅಲ್ಲದೆ 1978 ಇದರ ಆಧಾರದ ಮೇಲೆ ದ ಗೋಸ್ಟ್ ಆಫ್ ಫ್ಲೈಟ್ 401 ಎಂಬ ಸಿನಿಮಾ ಕೂಡ ಬಂದಿದೆ. ಸ್ನೇಹಿತರೆ, ನಿಮಗೆ ಇನ್ನೂ ಈ ಘಟನೆಯ ಬಗ್ಗೆ ಕೆಲವು ಭಯಂಕರವಾದ ವಿಷಯಗಳನ್ನು ಹೇಳಬೇಕು. ಅದೇನೆಂದರೆ ಫ್ಲೈಟ್ 318 ಕೆಲವು ಭಾಗಗಳು ಫ್ಲೈಟ್ 401 ತೆಗೆದುಕೊಂಡು ಅಳವಡಿಸಿದಂತಹವೆ. ಅಂದರೆ ಈಗ ನಿಮಗೆ ಈ ಎರಡು ವಿಮಾನಗಳ ಕನೆಕ್ಷನ್ ಅರ್ಥವಾಗಿರುತ್ತದೆ. ಇಂತಹ ಘಟನೆಗಳು ಆನಂತರ ಬಹಳ ನಡೆದವು. ಎಲ್ಲಕ್ಕಿಂತಲೂ ಆಶ್ಚರ್ಯಪಡಿಸುವ ಘಟನೆ ಎಂದರೆ ಈಸ್ಟರ್ನ್ ಏರ್ಲೈನ್ನ ವೈಸ್ ಪ್ರೆಸಿಡೆಂಟ್ ವಿಷಯದಲ್ಲಿ ನಡೆದದ್ದು. ಇವರು 1973 ಈಸ್ಟರ್ನ್ ಏರ್ಲೈನ್ನ ಫ್ಲೈಟ್ 318 ಪ್ರಯಾಣಿಸುತ್ತಿದ್ದರು. ಆತನ ಪಕ್ಕದ ಸೀಟಿನಲ್ಲಿ ಪೈಲಟ್ ಡ್ರೆಸ್ ಹಾಕಿಕೊಂಡು ಫ್ಲೈಟ್ ಕ್ಯಾಪ್ಟನ್ ಕುಳಿತಿದ್ದರು. ಇಬ್ಬರು ಬಹಳ ಚೆನ್ನಾಗಿ ಮಾತಾಡಿಕೊಳ್ಳುತ್ತಿದ್ದರು. ಆಗ ಸಡನ್ ಆಗಿ ವೈಸ್ ಪ್ರೆಸಿಡೆಂಟ್ಗೆ ಏನನ್ನಿಸಿತು ಎಂದರೆ ಪ್ಲೇನ್ ಕ್ಯಾಪ್ಟನ್ ನನ್ನ ಜೊತೆ ಕುಳಿತುಕೊಂಡಿದ್ದರೆ ಪ್ಲೇನ್ ಅನ್ನು ಯಾರು ನಡೆಸುತ್ತಿದ್ದಾರೆ ಎಂದು. ಆ ತಕ್ಷಣವೇ ವೈಸ್ ಪ್ರೆಸಿಡೆಂಟ್ ಎದ್ದು ಕ್ಯಾಪ್ಟನ್ ಕ್ಯಾಬಿನ್ ಬಳಿ ಓಡಿದರು. ಆದರೆ ಓಡುವ ಮೊದಲು ಪಕ್ಕದಲ್ಲೇ ಕುಳಿತಿದ್ದ ಫ್ಲೈಟ್ ಕ್ಯಾಪ್ಟನ್ ಮುಖವನ್ನು ಮತ್ತೊಮ್ಮೆ ಕ್ಲಾರಿಟಿಯಾಗಿ ನೋಡಿದರು. ಆ ಮುಖವನ್ನು ನೋಡುತ್ತಿದ್ದಂತೆ ವೈಸ್ ಪ್ರೆಸಿಡೆಂಟ್ ಶಾಕ್ಗೆ ಗುರಿಯಾದರು. ಏಕೆಂದರೆ ಈ ಮುಖ ವೈಸ್ ಪ್ರೆಸಿಡೆಂಟ್ಗೆ ಬಹಳ ಚೆನ್ನಾಗಿ ಗೊತ್ತಿತ್ತು. ಈ ಮುಖ ಫ್ಲೈಟ್ 401 ಕ್ಯಾಪ್ಟನ್ ಆದ
ಬಾಬ್ ಲಾಫ್ಟ್ ರವರದ್ದು. ಆತನು ಸತ್ತು ಅಂದಿಗೆ ಸರಿಸುಮಾರು 1 ವರ್ಷವಾಗಿತ್ತು. ಆ ಬಾಬ್ ಲಾಫ್ಟ್ ದೆವ್ವವಾಗಿ ವೈಸ್ ಪ್ರೆಸಿಡೆಂಟರ ಪಕ್ಕದಲ್ಲಿ ಕುಳಿತಿದ್ದರು. ಆಗ ತಕ್ಷಣವೇ ಈ ವೈಸ್ ಪ್ರೆಸಿಡೆಂಟರು ಕ್ಯಾಪ್ಟನ್ ಪೈಲಟ್ ಕ್ಯಾಬಿನ್ಗೆ ಓಡಿ ಬಂದು ನಡೆದ ವಿಷಯವನ್ನೆಲ್ಲ ಪೈಲಟ್ಗೆ ಹೇಳಿದರು. ಆದರೆ ಪೈಲಟ್ ಬಂದು ನೋಡುವಷ್ಟರಲ್ಲಿ ಆ ಸೀಟಿನಲ್ಲಿ ಬಾಬ್ ಲಾಫ್ಟ್ ಮಾಯವಾಗಿ ಬಿಟ್ಟಿದ್ದರು. ಇಂತಹುದೇ ಘಟನೆ ಟ್ರೈಸ್ಟಾರ್ 301 ವಿಮಾನದಲ್ಲಿ ಮತ್ತೆ ಒಂದು ಬಾರಿ ನಡೆದಿತ್ತು. ಅದೇನೆಂದರೆ ಫ್ಲೈಟ್ ಇಂಜಿನಿಯರ್ ರೊಟೀನ್ ಟೆಸ್ಟ್ಗೋಸ್ಕರ ಫ್ಲೈಟ್ ಕ್ಯಾಬಿನ್ ಒಳಕ್ಕೆ ಹೋದರು. ಹಾಗೆ ಹೋದಂತಹ ಇಂಜಿನಿಯರ್ಗೆ ಒಂದೇ ಸಾರಿ ಶಾಕ್ ಆಗಿ ಮಾತು ಬಿದ್ದು ಹೋಗಿತ್ತು. ಏಕೆಂದರೆ ಇಂಜಿನಿಯರ್ಗೆ ಫ್ಲೈಟ್ ಕ್ಯಾಬಿನ್ನಲ್ಲಿ ಡಾನ್ ರೆಪೋದೆವ್ವ ಕೂತಿರುವ ಹಾಗೆ ಅನಿಸಿತು. ಆ ಸಮಯದಲ್ಲಿ ಆ ಇಂಜಿನಿಯರ್ ಜೊತೆ ಡಾನ್ ರೆಪೋದೆವ್ವ ಮಾತಾಡಿತು. ಎಲ್ಲವೂ ಸರಿಯಾಗಿಯೇ ಇದೆ ಎಂದು ಹೇಳಿ ಮಾಯವಾಗಿ ಬಿಟ್ಟಿತ್ತು. ಇಂತಹ ಘಟನೆಗಳು ಇನ್ನೂ ಹೆಚ್ಚಾಗುತ್ತಿದ್ದರಿಂದ ಇದರ ಹಿಂದಿರುವ ರಹಸ್ಯವನ್ನು ತಿಳಿಯಲೇಬೇಕೆಂದು ವಿಮಾನಗಳ ಕಮಿಟಿ ನಿರ್ಧರಿಸಿತು. ಅದರ ಭಾಗವಾಗಿ ಈ ಕಮಿಟಿಗೆ ಸೇರಿದ ಅಧಿಕಾರಿಯು ಅಟ್ಲಾಂಟಾಗೆ ಪ್ರಯಾಣ ಮಾಡಬೇಕಾದರೆ ಆತನಿಗೂ ಸಹ ಫ್ಲೈಟ್ ಕ್ಯಾಬಿನ್ನಲ್ಲಿ ಡಾನ್ ರೆಪೋದೆವ್ವ ಕಾಣಿಸಿದ್ದಾರೆ. ಈಸ್ಟರ್ನ್ ಏರ್ಲೈನ್ನ ವಿಮಾನ 401 ಕ್ರ್ಯಾಶ್ ಬಗ್ಗೆ ಹಾಗೆಯೇ ಆನಂತರ ನಡೆದ ಎಷ್ಟೋ ಘಟನೆಗಳ ಕುರಿತು ಜಯಪುಲ್ಲರ್ ಎಂಬ ರೈಟರ್ ದ ಗೋಸ್ಟ್ ಆಫ್ ಫ್ಲೈಟ್ 401 ಎಂಬ ಪುಸ್ತಕವನ್ನು ಬರೆದಿದ್ದಾರೆ. ಈ ಪುಸ್ತಕದಲ್ಲಿ ವಿಮಾನದಲ್ಲಿ ನಡೆದಂತಹ ಎಲ್ಲ ಭಯಂಕರ ಘಟನೆಗಳನ್ನು ವಿವರವಾಗಿ ತಿಳಿಸಲಾಗಿದೆ. ಸ್ನೇಹಿತರೆ, ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.